ತೆಗೆದುಕೊಂಡ ನಿರ್ಣಯಗಳನ್ನು ಇಲ್ಲಿ ತನಕ ಯಾರೂ ತೆಗೆದುಕೊಂಡಿಲ್ಲ. ಹೀಗೆ ತನ್ನ ಎಲ್ಲ ಕೆಲಸದ ಹಿಂದೆ ತಾನೊಬ್ಬನೇ ಇಂತಹ ಅದ್ಭುತವಾದ ಕಾರ್ಯ ಮಾಡಿದವ ಅಂತ ಹೊಗಳುವ ಭರದಲ್ಲಿ ತನ್ನನ್ನು ಹೊಗಳಿಕೊಳ್ಳುತ್ತಾ ಉಳಿದವರನ್ನೆಲ್ಲ ಬಹಳ ಕೀಳಾಗಿ ಕಂಡ. ಆ ಮಾತು ಮುಗಿಯುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಸ್ವರ್ಗದಿಂದ ಕೆಳಕ್ಕೆ ತಲೆ ಕೆಳಗಾಗಿ ಬೀಳಲಿಕ್ಕೆ ಶುರುವಾಯಿತು ಅವನ ಬದುಕು. ಇಳಿದ 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 ಕೆಳಕ್ಕೆ ಇಳಿತಾ ಇದ್ದಾನೆ. ಇಂದ್ರನನ್ನು ಕೇಳಿದ, ನಾನು ಯಾಕೆ ಬೀಳ್ತಾ ಇದ್ದೇನೆ, ನಿನಗೆ ಗೊತ್ತು, ಅದು ನನ್ನನ್ನು ಕೇಳಬೇಕಾಗಿಲ್ಲ. ತಕ್ಷಣ ನೆನಪಾಯಿತು ಅವನಿಗೆ, ತಾನು ಎಷ್ಟೋ ಜನ ಋಷಿಗಳ ಜೊತೆಗೆ ಸಂವಾದ ಮಾಡುವ ಸಂದರ್ಭದಲ್ಲಿ ನಮ್ಮನ್ನು ನಾವೇ ಕೊಂದುಕೊಳ್ಳುವುದಕ್ಕಿರುವ ಒಂದೇ ಒಂದು ದಾರಿ ಯಾವುದು ಅಂದರೆ ಹೊಗಳಿಕೊಳ್ಳುವುದು. ಇದನ್ನು ಮಾಡಿದ ತಪ್ಪಿಗೆ ನನಗೆ ಹೀಗಾಗಿದೆ ಅಂತ ಗೊತ್ತಾದಾಗ ಇಂದ್ರನನ್ನು ಕೇಳಿಕೊಳ್ಳುತ್ತಾನೆ, ನನ್ನಲ್ಲಿ ನೀನು ಬೇರೆ ಇಲ್ಲಿಯ ತನಕ ಎಷ್ಟೋ ಕರುಣೆಯನ್ನು ತೋರಿಸಿದ್ದಿ, ಇನ್ನೊಂದು ಸಣ್ಣ ಕರುಣೆಯನ್ನು ನೀನು ನನಗೆ ತೋರಬೇಕು ಅಂತ ಕೇಳ್ತಾನೆ. ಏನು ಹೇಳು, ನಾನು ಹೇಗೂ ಬೀಳ್ತಾ ಇದ್ದೇನೆ, ಬೀಳುವುದರ ಬಗ್ಗೆ ಬೇಸರವಿಲ್ಲ, ಆದರೆ ಬೀಳುವಾಗಲೂ ನನ್ನ ಅತ್ಯಂತ ಆತ್ಮೀಯರು ಅಂತ ಅನಿಸಿದ ಒಳ್ಳೆಯ ಸಜ್ಜನರ ನಡುವೆ ನನ್ನ ಬದುಕು ಬೀಳುವಂತಾಗಲಿ